ಚಳಚನಪಟ್ಟಣದ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿ ಕಾರ್ಯನಿರ್ವಹಿಸಲು ಆಗಮಿಸಿದ ಪಿಎಸ್ಐ ಮಹಾದೇವ ಯಲಗಾರ ಅವರಿಗೆ ಗ್ರಾಮಸ್ಥರು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಪಟ್ಟಣದ ಐಬಿಯಿಂದ ಪೊಲೀಸ್ ಠಾಣೆಯವರೆಗೂ ಕಾರ್ ಜೀಪ್ ಮೂಲಕ ಇಲ್ಲಿಯ ಜನ ಅವರನ್ನ ಹಿಂಬಾಲಿಸಿ ಪ್ರೋತ್ಸಾಹಿಸಿದ್ರು. ಅನೇಕರು ಹೂಗುಚ್ಚ ನೀಡುವ ಮೂಲಕ ಅವರಿಗೆ ಸಾಂಕೇತಿಕ ಸ್ವಾಗತ ನೀಡಿದ್ರು. ಯಲಗಾರ ಅವರು ಠಾಣೆಯಲ್ಲಿ ಪೂಜೆ ಮಾಡುವ ಮೂಲಕ ಕಾರ್ಯಕ್ಕೆ ಹಾಜರಾದರು. ಈ ವೇಳೆ ಗ್ರಾಮಸ್ಥರ ಪ್ರೀತಿ ಕಂಡು ಹರ್ಷ ವ್ಯಕ್ತಪಡಿಸಿದ್ರು. ಇಲ್ಲಿ ಇವರಿಗೆ ಠಾಣಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಜೊತೆ ನಿಂತು ಸಂತೋಷದಿಂದ ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಗ್ರಾಮದ ಅತಿದೇವ ಶ್ರೀ ಸಂಗಮನಾಥನನ್ನ ಹೃದಯದಿಂದ ಸ್ಮರಿಸುತ್ತಾ ಭಾರತಾಂಬೆಯ ಒಂದು ವರಪುತ್ರರು ಹಾಗೂ ನಮ್ಮ ಪಂಚನದಿಗಳ ಬೀಡು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಚಡಚಣದ ಒಂದು ಈ ಜನಸ್ನೇಹಿ ಚಡಚಣ ಪೊಲೀಸ್ ಠಾಣೆಯ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತೆ ಸೇವೆಯನ್ನು ಸಲ್ಲಿಸಿ ನಮ್ಮ ನಾಡಿನ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ನಾಡಿನಲ್ಲಿ ಕೂಡ ಒಂದು ಸಂಚಲನ ಮೂಡಿಸತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ಜನಪ್ರಿಯ ಪಿ ಎಸ್ ಐ ಸನ್ಮಾನ್ಯ ಶ್ರೀ ಮಹಾದೇವ ಯಲಗಾರ ಸಾಹೇಬರು ಮೂರನೇ ಬಾರಿಗೆ ಮತ್ತೆ ಚಡಚಣ ಗ್ರಾಮಕ್ಕೆ ಆಗಮಿಸಿ ಇಡೀ ಈ ಭಾಗದ ಜನರಿಗೆ ಒಂದು ನೆಮ್ಮದಿಯ ಆಡಳಿತವನ್ನು ಕೊಡುವಂತಹ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ಒಂದು ಭಾಗ್ಯ ನಮ್ಮ ತಾಲೂಕಿಗೆ ಸಿಕ್ಕಿದೆ ಅಂತ ಒಂದು ಮಾನ್ಯರಿಗೆ ಸನ್ಮಾನ್ಯ ಶ್ರೀ ಪಿ ಎಸ್ ಐ ಮಹಾದೇವ ಯಲಗಾರ ಸಾಹೇಬರಿಗೆ ನಾನು ಚಡಚಣ ಹಾಗೂ ವಿಜಯಪುರ ಜಿಲ್ಲೆಯ ಭಾಗದ ಜನತೆ ಪರವಾಗಿ ತುಂಬುರದಿಂದ ಸ್ವಾಗತಿಸುತ್ತೇನೆ. ಅವಧ್ಯಂತ ಇದ್ದಾರೆ ಅವರ ಬಗ್ಗೆ ನಾನಾ ಟಿ ವಿ ಚಾನೆಲ್ಗಳು ಮೀಡಿಯಾಗಳು ಹಾಗೂ ಪತ್ರಿಕೋದ್ಯಮಗಳು ಸಾಕಷ್ಟು ಬರಗಳನ್ನು ಬರೆದು ಸಾಕಷ್ಟು ಪ್ರಚಾರ ಪಡಿಸಿದ್ದಾರೆ ಮತ್ತು ಪಬ್ಲಿಕ್ ಹೀರೋ ಅಂತಕ್ಕಂಥ ಒಂದು ಪುಸ್ತಕ ಹುಟ್ಟಿ ಇಡೀ ಕರ್ನಾಟಕದಲ್ಲಿ ಒಂದು ಅಚ್ಚುಮೆಚ್ಚಿನ ಪುಸ್ತಕವಾಗಿ ಅವರದು ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ಅವರ ಬಗ್ಗೆ ಒಂದು ಚಲನಚಿತ್ರ ಆಗುವಂಥ ಮುನ್ಸೂಚನೆಗಳು ಇರುವುದರಿಂದ ಅವರ ಬಗ್ಗೆ ನಾನು ತಿಳಿದುಕೊಂಡಿರ್ತಕ್ಕಂತೆ ಸಿರಿನಾಡು ಸಿಂಗಂ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೂಡ ನಮ್ಮ ಆಗಸ್ಟ್ 15ಕ್ಕೆ 76ನೇ ಸ್ವಾತಂತ್ರ್ಯದ ಜೊತೆಗೆ ನಮ್ಮ ಕೃಷಿ ಕಲ್ಯಾಣ ನಗರದಲ್ಲಿ ಶ್ರೀಗಿರಿ ಮಲ್ಲಯ್ಯ ಪಾದಗಟ್ಟಿ ಭಕ್ತ ಮಂಡಳಿಯವರು ಕೊಡಮಾಡಲಿದ್ದಾರೆ. ಆ ಸಮಾರಂಭಕ್ಕೆ ಎಲ್ಲರೂ ಆಗಮಿಸಬೇಕು ಮತ್ತು ಸಿರಿನಾಡು ಸಿಂಗಂ ಅಂತಕ್ಕಂಥ ಒಂದು ಪುಸ್ತಕ ಕೂಡ ರಚನೆ ಆಗ್ತಾ ಇದೆ ಮತ್ತು ಅವರು ಸಾಹೇಬರು ಈ ಭೀಮಾ ತೀರದ ಮುತ್ತು ರತ್ನಗಳಂತಕ್ಕಂಥ ಒಂದು ಪುಸ್ತಕವನ್ನು ಹೊರತರಬೇಕು. ಈ ಭಾಗದಲ್ಲಿ ಭಾಳಷ್ಟು ದೇವ ಮಾನವರಾಗಿ ಹೋಗಿದ್ದಾರೆ, ಒಳ್ಳೆಯ ಪ್ರತಿಭೆಗಳು ಇದ್ದಾರೆ, ಅಂಥವ್ರನ್ನೆಲ್ಲ ಹುಡುಕಿ ಬರೀಬೇಕಂತಕ್ಕಂಥದ್ದು ಆದೇಶ ನಿರ್ದೇಶನ ನನಗೆ 4 ವರ್ಷಗಳ ಹಿಂದೆ ಅವರು ನೀಡಿದ್ದಾರೆ. ಅವರ ಒಂದು ಪ್ರೇರಣೆ ಆಶೀರ್ವಾದ ಮೇರೆಗೆ ಈ ಭಾಗದ ಮುತ್ತು ರತ್ನಗಳಂತಕ್ಕಂಥ ಒಂದು ಪುಸ್ತಕ ಕೂಡ ಮುಂಬರುವ ದಿನಗಳಲ್ಲಿ ಬೆಳಕಿ ಬರಲಿದೆ. ಎಲ್ಲರ ಪ್ರೋತ್ಸಾಹ ಬೆಂಬಲ ಇರಲಿ ಅಂತೇಳಿ 4 ಮಾತುಗಳು ನಾನು ಸರಿ ಹೋಣ ಮುಂದೆ ಆದ ಬಿಡಬಣ್ಣ ಇದು ಮಾಡ ಸ್ವಲ್ಪ ಹಿಂದೆ ಸರಿ ಅಣ್ಣ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಭೂಮಿ ವಿಶ್ವತೋ ಮೃತ್ವಾನ್ ಅತ್ಯತಿಷ್ಠ ದಶಾಂಗುಲಂ ಪುರುಷ ವೇದಕಂ ಸರ್ವಂ ಯದ್ಭೂತಯಚ್ಚ ಭೂವ್ಯಂ ಉಥಾ ಮೃತತ್ವಶೇಷನ ಯದನ್ನೇನಾತಿರೋಹತಿ ಯಥಾವಾನಶ್ಚ ಮಹಿಮಾಯಾಂಚ ಪುರುಷ ಪಾದಶ್ಯ ಪದಸ್ಥ ಶ್ರೀ ಮಹಾದೇವತಾಭ್ಯ ನಮಃ ಪದ ಶ್ರೀ ಮಾ ಸಮರ್ಪಣೆ ವನಸ್ಪತಿರಸೋ ವೇದಗಂಧಾಡೋ ಧೂಪ ಉತ್ತಮ ಗೃಹೇಸರ್ವೇವ ನಮಃ ಧೂಪೋಜಂ ಪ್ರತಿಗೃಹತಾಂ ಶ್ರೀ ಮಹಾದೇವತೆಯಂ ಪೃಷ್ಟ ಶ್ರೀಮಃ ಮಂಗಲಂ ಭವತಿ ಶ್ರೀಮನ್ ಅಥಂ ದೇವತೆಯಂ ಪೃಷ್ಟ ಶ್ರೀಮಃ ದೇವತೆಯಂ ಪೃಷ್ಟ ಶ್ರೀಮಃ ನಂದಾದೀಪ ಧೂಪಯಂ ಮಹಾ ಸಮರ್ದೀಪ ಧೂಪಯಂ ಸಮರ್ಪಯಂ ನಃ ಎಲ್ಲ ಕಡೆ ಬೆಳಿಗ್ಗೆ
ನೀವೇನ್ ಮಾಡಿಟ್ಟಿರ್ಲಿಲ್ಲ ಹೇಳಿ ಸರ್, ಏನ ಅಫಿಷಿಯನ್ ಚೇಂಜ್ ಆಗಿಲ್ರಿ ನೀವ್? ಸಹಸ್ರ ಶೀರ್ಷ ಪುರುಷ ಸಹಸ್ರವದಂಗ ಎಂ ಸಹಸ್ರಮಂಡಾಂಗಂ ಚೈವ ಏವ ಹೃದಯ ತಸ್ಯ ಮಮ ದೇವತಃ ಶಿವ ಶಿವ ಶಂಭೋ ರಾಜ್ಞಿಯ ಪ್ರಪತ್ತ ಮಾರ್ಗದೇಶ್ವೇತರಂತರ್ಯಂ ಕಲಿಯುಗೇ ಪ್ರಥಮಾಶ ಪ್ರಭಾದಿ ಸಶ್ಚ ಸಂವಾಸಕ ಶ್ರೀ ಮಹಾನ್ ಚರ್ಚಣ ಗ್ರಾಮಶ್ಚ ಶ್ರೀ ಮಹಾ ಪಟ್ಟಣ ಪಂಚಾಯತಿ ಶ್ರೀ ಮಹಾನ್ ಚರ್ಚಣ. ಎಲ್ಲರೂ ಭೀಮಾ ತೀರದ ಬಗ್ಗೆ ಅಂತಂದ್ರೆ ಒಂದು ರೀತಿ ಇದೆ, ಭಾವನೆ ಇದೆ. ಆದರೆ ಈಗ ಅವ್ರು ಹೇಳಿದ್ರಲ್ಲ, ಭೀಮಾ ತೀರದಾಗ 30 ರತ್ನಗಳದಾವು, ಅದನ್ನು ಗುರುತಿಸೋ ಕೆಲಸ ಆಗಬೇಕಾಗ್ಯದಂತ. ಆ ಕೆಲಸ ನಾವು ಮಾಡಬೇಕಾಗ್ಯದ. ನಾವು ಯಾವುದು ಒಳ್ಳೆಯದದ ಅದನ್ನು ಈ ಭಾಗದಾಗ ಇರುವಂಥ ಒಳ್ಳೆಯದನ್ನು ಎತ್ತಬೇಕಾಗ್ತದೆ, ಅದನ್ನು ತೋರಿಸ್ಬೇಕಾಗ್ತದೆ ಅಂತ. ಆಮೇಲೆ ಬಹುಶಃ ಈ ನನಗೆ ಗೊತ್ತಿದ್ದಂಗೆ ನಮ್ಮ ರಾಜ್ಯದೊಳಗೆ ಒಂದೇ ಪೊಲೀಸ್ ಸ್ಟೇಷನ್ಗೆ 3 ಸತಿ ಯಾರೂ ಬಂದಿಲ್ಲ. ಹೌದಾ ಸರ್? ಅದಕ್ಕೆ ಸರ್. ಹೌದಾ? ಕರ್ನಾಟಕದಾಗ ಸರ್. ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆನಾಗೂ 20 ಯಾರೂ ಇಲ್ಲ. ಹೌದು ಸರ್. ಇನ್ನು ಮುಂದೆ ಭವಿಷ್ಯ ಯಾರೂ ಇರುವುದಿಲ್ಲ. ಒಂದೇ ಹುದ್ದೆನಾಗ 20 ಇದ್ದಾವಂದ್ರೆ ನಾನು, ಆದ್ರೆ ನನ್ನಷ್ಟು ಸಂತೋಷವಾಗಿ ಯಾರೂ ಇಲ್ಲ. ಯಾಕಂದ್ರೆ ಹುದ್ದೆ ಪದವಿ ಪ್ರಮೋಷನು ಇವೆಲ್ಲ ಕಾಮನ್ ಇವು, ಆದರೆ ಅವೆಲ್ಲನೂ ಮೀರಿ ಒಂದದ ಏನಂದರೆ ಬಾಂಧವ್ಯ. ಎಷ್ಟು ಜನ ಫೋನ್ ಹಚ್ಚೋದು, ನಾ ಟೈಮ್ ತಪ್ಪಿಸಿ ಬಂದೇನೆ, ನಾ ಗುರುವಾರ ದಿವಸ ಬರ್ತೇನಂತ ಹೇಳಿದೆ, ನಾಳೆ ಬರ್ತೇನಂತ ಹೇಳಿದೆ, ನಾಡೋದು ಬರ್ತೇನಂತ ಹೇಳಿದೆ, ಒಟ್ಟ ತಪ್ಪಿಸಿ ಬಂದ್ರೂ ಇಷ್ಟೆಲ್ಲ ಮಂದಿ ಬಂದಿರಿ, ಸಂತೋಷ ನಮಗೆ. ಅಂದ್ರೆ ನೀವು ಬಂದಿರಿ ಅಂತ ಸಂತೋಷ. ಆದರೆ ಯಾಕೆ ತಪ್ಪಿಸ್ತೇವೆ ಅಂತಂತಂದರೆ ಅಲ್ಲಿ ಏನಾದ್ರೂ ಆಗ್ಬಿಡ್ತೈತಿ, ಅವಗಡಗಳಾಗ್ತವೆ. ಯಾಕಂದರೆ ಈಗ 99 ಮಂದಿಗೆ ನಾವು ಬೇಕಾಗಿರ್ತೇವೆ, ಒಬ್ಬಂಗೆ ನಾವು ಬೇಡಾಗಿರ್ತೇವೆ. ಒಬ್ಬ ಪಟಾಕ್ಷಿ ಹಾರಿಸಿರು ಊರೆಲ್ಲ ಸೌಂಡ್ ಹಾಕೈತೆ ಗೊತ್ತಿಲ್ಲ, ಅವನ್ನೆಲ್ಲ ಮೀರಿ ನಾವು ಬರಬೇಕಲ್ಲ. ಅದಕ್ಕಾಗಿ ಈ ಎಲ್ಲ ನನಗೆ ಅವಕಾಶ ಮಾಡಿಕೊಟ್ಟಾರೆ ಶಾಸಕರು ಮತ್ತೊಮ್ಮೆ ಈ ಭಾಗದಾಗ. ಮತ್ತು ಎಲ್ಲರಿಗೂ ನಿಮ್ಮ ಒಂದು ಏನು ಆಸೆ ಇದೆ ಅದಕ್ಕೆ ಚ್ಯುತಿ ಬರಲಾರ್ದಂಗೆ, ನೀವು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ಚ್ಯುತಿ ಬರಲಾರ್ದಂಗೆ ಏನಾದರೂ ಇದ್ದರೆ ನೇರವಾಗಿ ನಮಗೆ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ನಾವೆಲ್ಲರೂ ಕೂಡ ನೋಡಿರಿ, ಅವತ್ತು 13 ವರ್ಷದಿಂದ ಗಿಡಗಳನ್ನ ಹಚ್ಚಿರೋ ಗಿಡಗಳು ಇವತ್ತೆಲ್ಲ ಫುಲ್ಲು ತುಂಬಿ ಹೋಗ್ಬಿಟ್ಟೈತೆ, ಕಾಡದಂಗೆ ಆಗಿದೆ. ಹೌದಾ ಸರ್? ಹೌದಾ? ಎಷ್ಟು ಖುಷಿ ಅವಾಗಿಂದ ಹಚ್ಚಿರೋದನ್ನು. ಪೊಲೀಸ್ ಸ್ಟೇಷನ್ ಅಂತಂದ್ರೆ ಒಂಥರ ಅಂತಿದ್ವಿ, ಪೊಲೀಸ್ ಸ್ಟೇಷನ್ ಅಂದರೆ ಇದು ಮಾಡೆಲ್ ಪೊಲೀಸ್ ಸ್ಟೇಷನ್ ಅದಾಗ. ನೀವು ಮಾಡಿದ್ರೆ ಸರ್ ಅದು ಅಂದರೆ ವ್ಯವಸ್ಥೆ ನಾವು ಮಾಡಿದ್ರೆ ಸರಿ ಹೋಗ್ತೈತೆ, ಜನ ನಮ್ಗೆ ಏನು ಬೇಕಾದ ಕೊಡಲಿಕ್ಕೆ ತಯಾರಿದ್ದಾರೆ. ನಾವು ಅವರಿಗೆ ರಿಟರ್ನ್ ಕೊಡಬೇಕಲ್ಲ, ಏನಾರ ಕೊಡಬೇಕಲ್ಲ, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ನಾವು ಕೊಡಬೇಕಾಗ್ತದೆ. ಚರ್ಚನ್ ಭಾಗದ ಹಿರಿಯರು ಎಲ್ಲರೂ ನಮ್ಮೇಲೆ ನಂಬಿಕೆ ಇಟ್ಕೊಂಡು ಮತ್ತೊಮ್ಮೆ ಕರ್ಸ್ಕೊಂಡೇರಿ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನಮ್ಗೆ ಸಹಕರಿಸ್ಬೇಕು ಅಂತೇಳಿ ಕೋರ್ಕೊಂಡು.